ನಮಸ್ಕಾರ ವೀಕ್ಷಕರೆ, ನಾವಿವಾಗ ಒಂದು ಕ್ಯಾಬೇಜ್ ಸ್ಯಾಲೆಡನ್ನು ತಂದಿದ್ದೀವಿ ನಿಮಗೆ ತೋರಿಸೋದಕ್ಕೆ ಹೇಗೆ ಅಂತ. ಸೊ ಒಂದು ಸ್ವಲ್ಪ ಸ್ವೀಟ್ ಮಿಕ್ಸ್ ಪ್ಲಸ್ ಕ್ಯಾಬೇಜನ್ನು ಈ ಐಟಮಲ್ಲಿದೆ. ಇದು ಅಷ್ಟೇ, ತುಂಬ ಒಂದು ಯುರೋಪಿಯನ್ ಸ್ಯಾಲೆಡ್. ಇದು ಮಾಡೋಕ್ಕೆ ತುಂಬಾ ಸುಲಭ, ಏನು ಒಂದು ಮತ್ತೆ 5-10 ನಿಮಿಷದಲ್ಲಿ ಈಸಿಯಾಗಿ ಮಾಡಿಬಿಡ್ಬೋದು. ಆದಷ್ಟು ಟ್ರೈ ಮಾಡಿ, ನೀವು ಇಷ್ಟ ಆದರೆ ಆದಷ್ಟು ಯೂಸ್ ಮಾಡಿ. ಓಕೆ, ನೋಡೋಣ ಹೇಗೆ ಮಾಡೋದು ಅಂತ. So we have here half cabbage. ಅರ್ಧ ಕ್ಯಾಬೇಜನ್ನು ಹಾಕಿದ್ದೀವಿ. ಎಲೆಕೋಸು, ಕ್ಯಾರೆಟ್ 1 ಕ್ಯಾರೆಟ್ ಆ್ಯಂಡ್ 1 ಆ್ಯಪಲ್. ಮಿಕ್ಸ್ ಎವ್ರಿಥಿಂಗ್ ಟುಗೆದರ್ ಫಸ್ಟ್. ಅರ್ಧ ಕ್ಯಾಬೇಜು, 1 ಆ್ಯಪಲ್ಲು, 1 ಕ್ಯಾರೆಟ್, ಎಲ್ಲ ಮಿಕ್ಸ್ ಮಾಡಿ. ನಾವು ಅಟ್ ದಿ ಎಂಡ್ ವಿ ವಿಲ್ ಅಪ್ಲೈ ಯೋಗರ್ಟ್. ಲಾಸ್ಟಿಗೆ ಒಂದು ಸ್ವಲ್ಪ ಮೊಸರು ಹಾಕಬೇಕು, ಆಮೇಲೆ ಒಂದು ಸ್ವಲ್ಪ ಉಪ್ಪು. ವೀಕ್ಷಕರೇ, ನಮ್ಮ ಕ್ಯಾಬೇಜ್ ಸ್ಯಾಲೆಡ್ ರೆಡಿ. ಸೊ ಈ ಇದ್ರದ್ದು ಬೆನಿಫಿಟ್ಸ್ ಮೇನ್ಲಿ ಏನು ಅಂದರೆ, ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಫೈಬರ್ಸ್ ಇದೆ, ಅಂದರೆ ನಾರಿನ ಅಂಶ ಇದೆ. ಸೊ ನಮ್ಮ ದೇಹದಲ್ಲಿ ನಾವು ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ತಿಂದೇ ಹೋಗಿರೋದಕ್ಕೋಸ್ಕರ, ಅದು ಎಸ್ಪೆಷಲಿ ಭಾರತೀಯರು ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ತಿಂದೇ ಹೋಗಿರೋ ಕಾರಣದಿಂದ ನಮಗೆ ಈ ಕರುಳಲ್ಲಿರುವಂಥ ಈ ಬ್ಯಾಕ್ಟೀರಿಯಾ ಅಥವಾ ಕೀಟಗಳಿಗೆ ಅವರ ಕರೆಕ್ಟಾಗಿ ಆಹಾರ ಸಿಗೋದಿಲ್ಲ. ಈ ಕಾರಣದಿಂದ ಎಷ್ಟೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಎಲ್ಲ ನಮ್ಮ ದೇಹದಲ್ಲಿ ಶುರುವಾಗಿದೆ. ಓಕೆ, ಸೊ ಇದರಲ್ಲಿ ಎಸ್ಪೆಷಲಿ ಆ್ಯಪಲ್ಲಲ್ಲಿ ನೀರಿನಲ್ಲಿ ಕರಗುವಂಥ ಹಾಗೂ ನೀರಿನಲ್ಲಿ ಕರಗದೇ ಇರುವಂಥ ನಾರಿನ ಅಂಶ ತುಂಬ ಇರುತ್ತೆ. ಅದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಪ್ಲಸ್ ಈ ಎಲ್ಲದರಲ್ಲೂ ಅಷ್ಟೇ, ಕ್ಯಾರೆಟ್ ಆಗಲಿ ಕ್ಯಾಬೇಜಲ್ಲಿ, ಇವು ಅಷ್ಟರಲ್ಲೂ ಕೂಡ ವೆರಿ ಗುಡ್ ಫೈಬರ್ಸ್. ಇದು ಫುಲ್ ಈ ಕ್ಯಾಬೇಜ್ ಈ ಸ್ಯಾಲೆಡ್ ಫುಲ್ ವೆರಿ ಗುಡ್ ಫೈಬರ್ಸ್. ಓಕೆ, ಈ ನಾರಿನ ಅಂಶ ತುಂಬ ಇದೆ. ಪ್ಲಸ್ ಈ ಕ್ಯಾರೆಟಲ್ಲಿ ಬೀಟಾ ಕ್ಯಾರೋಟಿನ್ ಇದೆ, ಅದಕ್ಕೋಸ್ಕರ ನಿಮ್ಮ ಸ್ಕಿನ್ ಆ್ಯಂಡ್ ಹೇರ್ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗಿರುತ್ತೆ. ನೀವು 1 ವಾರ ಅಥವಾ 2 ವಾರ ಈ ಸ್ಯಾಲೆಡನ್ನು ಪ್ರಯೋಗ ಮಾಡಿದ್ರೆ ನಿಮ್ಮ ಸ್ಕಿನ್ ಮತ್ತು ಹೇರ್ ಎಲ್ಲ ತುಂಬ ಚೆನ್ನಾಗಿರೋದನ್ನು ನೀವು ನೋಡ್ಬೋದು. ಆಮೇಲೆ ಕ್ಯಾಬೇಜ್ ತುಂಬ ಗುಡ್ ಫೈಬರ್ ಅಮೌಂಟ್ ಇರೋದಕ್ಕೋಸ್ಕರ, ಈ ಆ್ಯಸ್ ಅ ಹೋಲ್ ಫೈಬರ್ ಇರೋದಕ್ಕೋಸ್ಕರ ಕಾನ್ಸ್ಟಿಪೇಷನಿಗೆಲ್ಲ ತುಂಬ ಒಳ್ಳೆಯದು. ನೀವು ಕೇಳಿರ್ಬೋದು, ಕಾನ್ಸ್ಟಿಪೇಷನ್ ಇಸ್ ದ ಮದರ್ ಆಫ್ ಆಲ್ ಡಿಸೀಸ್ ಅಂತ ಕರಿತೀವಿ ನಾವು. ಹಾಗಂದರೆ ಈ ಕಾನ್ಸ್ಟಿಪೇಷನಿಂದ ಎಲ್ಲ ಥರ ರೋಗಗಳು ಕಾನ್ಸ್ಟಿಪೇಷನಿಂದನೇ ಹುಟ್ಟೋದು ಅಂತ. ಸೊ ಈ ಕಾನ್ಸ್ಟಿಪೇಷನ್ ಇಲ್ಲ ಅಂತ ಅಂದ್ಕೂಡಲೇ ನಿಮಗೆ ದೇಹಕ್ಕೆ ಅರ್ಧಕ್ಕರ್ಧ ರೋಗಗಳು ಸುಮಾರು ಎಲ್ಲ ಹೋಗ್ಬಿಡುತ್ತೆ. ಓಕೆ, ಸೊ ಆದಷ್ಟು ಯೂಸ್ ಮಾಡಿ, ತುಂಬ ಒಳ್ಳೆಯದು. ಮತ್ತು ನಾವು ಆದಷ್ಟು ಯೋಗರ್ಟನ್ನು ಕೂಡ ಇದರಲ್ಲಿ ಹಾಕ್ತೀವಿ. ಯೋಗರ್ಟ್ ಅಂದರೆ ಮೊಸರು. ಈ ಮೊಸರಿಂದ ತುಂಬ ಪ್ರೀಬಯೋಟಿಕ್ಸ್ ಮತ್ತು ಪ್ರೊಬಯೋಟಿಕ್ಸ್ಗಳಿರುತ್ತೆ. ಅಂದರೆ ನಿಮ್ಮ ದೇಹದಲ್ಲಿ ಯಾವುದಾದ್ರೂ ಬ್ಯಾಕ್ಟೀರಿಯಾಗಳು ಇಲ್ಲದೆ ಹೋದರೆ ಇದು ಬ್ಯಾಕ್ಟೀರಿಯಾಗಳನ್ನ ತುಂಬೋದಕ್ಕೂ ಕೂಡ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಈ ಬ್ಯಾಕ್ಟೀರಿಯಾ ತುಂಬೋದ್ರಿಂದ ನಿಮ್ಮ ದೇಹದಲ್ಲಿ ಸುಮಾರು ಹಲವಾರು, ಈಗ ಪ್ರತಿಯೊಂದು ನೀವು ಏನು ತಿಂತೀರಾ ಅದು ಜೀರ್ಣವಾಗೋದಕ್ಕೂ ಕೂಡ ಬೇಕು ಈ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾಗಳಿಲ್ಲ ಅಂದರೆ ನೀವು ತಿಂದಿದ್ದು ಜೀರ್ಣನೂ ಕೂಡ ಆಗೋದಿಲ್ಲ. ಸೊ ನಮ್ಮ ಮೊಸರಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಬೇಕಾಗಿರೋಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು, ಸುಮಾರು ಅರ್ಧಕ್ಕಿಂತ ಹೆಚ್ಚಾಗಿ ಬ್ಯಾಕ್ಟೀರಿಯಾಗಳು ಮೊಸರಿಂದನೇ ಸಿಕ್ಬಿಡುತ್ತೆ. ಅದು ಈ ಥರ ಸ್ಯಾಲೆಡ್ ಬರೀ ನೀವು ಸ್ಯಾಲೆಡಲ್ಲಿ ಹೊಟ್ಟೆ ತುಂಬಿಸ್ಕೊಂಡ್ರಿ ಅಂದರೆ ಅದು ತುಂಬ ಒಳ್ಳೆಯದು. ಅದೇ ನೀವು ಇವಾಗ ಅನ್ನ ಆ ಥರದ್ರ ಜೊತೆ ತಿಂದರೆ ಆ ಬ್ಯಾಕ್ಟೀರಿಯಾಗಳನ್ನು ಆ ಅನ್ನ ಅಂಥದ್ದೇ ಸಾಯಿಸ್ಬಿಡುತ್ತೆ. ಓಕೆ, ಸೊ ಆದಷ್ಟು ಇದನ್ನು ಉಪಯೋಗಿಸಿ ಟ್ರೈ ಮಾಡಿ. ಇಷ್ಟ ಆಗತ್ತೆ ಅವಾಗ ನೀವೇ ಶೇರ್ ಮಾಡ್ತೀರಾ. ಮತ್ತು ಲೈಕ್ ಬಟನ್ನ ಒತ್ತಿ, ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಪ್ರೆಸ್ ಲೈಕ್ ಬಟನ್.